ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಜೆಡಿಎಸ್ ಕಾರ್ಯಾಲಯದಲ್ಲಿ ಅಂಗವಿಕಲರಿಗೆ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಸಂಜೀವನ ಯಾಕಪುರ್ ಇಂದು ವಿಶೇಷವಾಗಿ ಸಮಾಜದಲ್ಲಿ ಅತ್ಯಂತ ಕಷ್ಟಪಡುತ್ತಿರುವ ಅಂಗವಿಕಲರಿಗೆ ನನ್ನ ವೈಯಕ್ತಿಕವಾಗಿ ದಿನಸಿ ಕಿಟ್ ವಿತರಣೆ ಮಾಡುತ್ತಿದ್ದೇನೆ। ರೈತರು ಬೆಳೆದ ತರಕಾರಿ ಧಾನ್ಯಗಳನ್ನು ಅವರಿಂದ ಖರೀದಿ ಮಾಡಿ ಬಡ ಕಾರ್ಮಿಕರು ಮತ್ತು ವೃದ್ಧರು ಅನಾಥರು ಅಂಗವಿಕಲರಿಗೆ ಈ ಲಾಕ್ ಡೌನ್ ಅಂತಹ ಸಂಕಷ್ಟದ ದಿನಗಳಲ್ಲಿ ಬೆಲೆ ಏರಿಕೆಯಿಂದಾಗಿ ದಿನಸಿ ಪದಾರ್ಥಗಳು ತೆಗೆದುಕೊಳ್ಳಲು ಪರದಾಡುತ್ತಿರುವ ಜನರಿಗೆ ನನ್ನ ವೈಯಕ್ತಿಕವಾಗಿ ದಿನಸಿ ಕಿಟ್ ವಿತರಣೆ ಮಾಡುತ್ತಿದ್ದೇನೆ। ಈಗಾಗಲೇ ಕೆಲ ಹಳ್ಳಿಗಳಲ್ಲಿ ಕಿಟ್ ವಿತರಣೆ ಮಾಡಿದ್ದೇನೆ। ಮುಂಬರುವ ದಿನಗಳಲ್ಲಿ ತಾಲೂಕಿನಾದ್ಯಂತ ಕಿಟ್ ವಿತರಣೆ ಮಾಡುತ್ತೇನೆ। ನನ್ನ ಜೀವನ ಬಡವ ರೈತ ದೀನ ದಲಿತರಿಗಾಗಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ನಾನು ಸದಾ ಬೆನ್ನೆಲುಬಾಗಿ ಇರುತ್ತೇನೆ ಎಂದು ಹೇಳಿದರು। ರವಿಶಂಕರ್ ರೆಡ್ಡಿ ಮುತ್ತಂಗಿ, ವಿಷ್ಣುಕಾಂತ್ ಮೂಲಗೆ, ಹಣಮಂತ ಪೂಜಾರಿ, ಬಕ್ಕಪ್ರಭು ಪಾಟೀಲ್, ಚಂದ್ರಕಾಂತ್ ಸಾಸರ್ಗಾವ್, ಗುರುನಂಜೇಶ್ ಕೋಣಿ, ಮಗ್ದುಮ್ ಖಾನ್, ಎಸ್ಕೆ ಮುಕ್ತಾರ, ನಾಗೇಂದ್ರಪ್ಪ ಗುರಪ್ಪಳ್ಳಿ, ಮಾಜಿದ್ ಪಟೇಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। ರಾಜೇಂದ್ರ ಪ್ರಸಾದ್, ಜೆಕೆ ನ್ಯೂಸ್, ಕನ್ನಡ, ಚಿಂಚೋಳಿ। ಕೊರೋನಾ ಮಹಾಮಾರಿ ಎರಡನೇ ಅಲೆ ಏನು ಇಡೀ ದೇಶದ ಏನು ತತ್ತರಿಸಿದ, ಇದು ಬಹಳಷ್ಟು ಹಾನಿಕಾರಿಯಾದಂಥ ಸನ್ನಿವೇಶ। ಈ ನಿಮಿತ್ತವಾಗಿ ನಮ್ಮ ಚಿಂಚೋಳಿ ತಾಲೂಕಿನಾಗ ಜೆ ಡಿ ಎಸ್ ಪಕ್ಷ ವತಿಯಿಂದ ವೈಯಕ್ತಿಕವಾಗಿ ಸಂಜೀವನ ಯಾಕಪ್ಪರು ನಾನು ನನ್ನ ವತಿಯಿಂದ ಸುಮಾರು ಈಗ ಒಂದು 30,000 ಮಾಸ್ಕ್ ಕೂಡ ಹಂಚಿದ್ದೀವಿ। ಅದಲ್ಲದೆ ಪ್ರತಿ ಹಳ್ಳಿಗೂ ಕೂಡ ಕಿಟ್ನೂ ಕೂಡ ಹಂಚ್ತಾ ಇದ್ದೀವಿ। ಮತ್ತು ಇವತ್ತಿನಿಂದಾಗ ರೈತರು ಬೆಳೆದಂಥ ತರಕಾರಿಗಳು ಸಾಕಷ್ಟು ಇವತ್ತು ಬೆಳೆದಾರ ಅವ್ರು ಒಯ್ದು ಮಾರ್ಕೆಟಾಗ ಮಾರಬೇಕಂತಂದ್ರೆ ಲಾಕ್ಡೌನ್ ಇದ್ದಿದ್ದಕ್ಕೆ ಸಾಧ್ಯ ಇಲ್ಲ। ಅದಕ್ಕಾಗಿ ಸ್ವಇಚ್ಛೆಯಿಂದ ನಾವೇ ಸುಮಾರು ಒಂದು 10-20 ಕ್ವಿಂಟಲ್ ತರಕಾರಿ ಇವತ್ತು ರೈತರು ಬರಲಿದ್ದು ಖರೀದಿ ಮಾಡಿ ನಿರ್ಗತಿ ಆದಂಥ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ಹತ್ತು ಹಲವಾರು ಜನಾಂಗದವರಿಗೆ ಇವತ್ತು ವೈದ್ಯ ಕಲ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ। ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಚಿಂಚೋಳಿ ಹಾಗೂ ಚಂತಾಪುರ ಪಟ್ಟಣದಾಗ ಇವತ್ತು ಅಂಗವಿಕಲರಿಗೂ ಕೂಡ ಸುಮಾರು ಇವತ್ತು 300-400 ಕಿಟ್ನು ಕೂಡ ಇವತ್ತು ನಾವು ಹಂಚಿದೆವು। ಮುಂದೆ ನಿರಂತರವಾಗಿ ಕೋವಿಡ್ ಮುಗಿಯೋ ತನಕ ಪ್ರತಿಯೊಂದು ಹಳ್ಳಿಗೂ ಕೂಡ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡೋಂಥ ನಮ್ಮ ಕೈಲಿ ಆದಷ್ಟು ಸಹಾಯ ಹಸ್ತಕ್ಷೇಪ ಮಾಡಬೇಕಂತ ನಾವೆಲ್ಲ ತೀರ್ಮಾನ ಮಾಡಿಕೊಂಡಿದ್ದೀವಿ।